ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಇನ್ನೂ ಕೂಡ ಫೈನಲ್ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತಂದರೆ ರಾಮಲಿಂಗಾರೆಡ್ಡಿ ಮತ್ತು ಸೌಮ್ಯಾರೆಡ್ಡಿ ಇಬ್ಬರು ಕೂಡ ಹಿಂದೇಟು ಹಾಕ್ತಾ ಇದ್ದಾರಂತೆ. ಸೌಮ್ಯಾರೆಡ್ಡಿ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಹೈಕಮಾಂಡ್ನ ವಾದ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ನವರೆಲ್ಲ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟಾಗ್ತಾರೆ, ಬಿಜೆಪಿ ಬೆಲ್ಟ್ ಅದು ಅಂತ. ಸೌಮ್ಯಾರೆಡ್ಡಿ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಹೈಕಮಾಂಡ್ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಒಪ್ತಾ ಇಲ್ಲ, ಸೌಮ್ಯಾರೆಡ್ಡಿ ಅವರು ಒಪ್ತಾ ಇಲ್ಲ. ನಿನ್ನೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸ್ಕೊಂಡು ವಿವರಣೆಯನ್ನು ಕೊಟ್ಟಿದ್ದಾರೆ. ಸ್ಪರ್ಧೆ ಅನಿವಾರ್ಯ ಅಂತ ವಾದವನ್ನು ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ ವರಿಷ್ಠರು. ಇವತ್ತು ಕೂಡ ಏನೋ ಅವರು ಡೆಲ್ಲಿಗೆ ಹೋಗ್ತಾರಂತೆ, ಅಲ್ಲೂ ಹೈಕಮಾಂಡ್ ಜೊತೆಯಲ್ಲಿ ಅವರು ಮಾತನಾಡ್ತಾರೆ. ಬಟ್ ಸ್ಪರ್ಧೆ ಅನಿವಾರ್ಯ ಅನ್ನೋದೇ ಆದರೆ ಅವ್ರು ಏನು ತೀರ್ಮಾನ ತಗೋತಾರೆ ಅಂತ ನೋಡಬೇಕು. 21 ಕ್ಷೇತ್ರಕ್ಕೆ ಮಾಡಬೇಕು ಅಂತೇಳಿ ಕುರಿತುಕೊಂಡಿದ್ದರು ಸಿ ಎಮ್ಮು, ಆಮೇಲೆ ನಮ್ಮ ಅಧ್ಯಕ್ಷರು ಸುರ್ಜಿವಾಲ್ ಅವರು, ಅವ ಸಮಿತಿ ಏನಿದೆ ಅವರೆಲ್ಲ ಎಷ್ಟು ಜನದ್ದು ಕ್ಲಿಯರ್ ಮಾಡಿದ್ದಾರೆ ಗೊತ್ತಿಲ್ಲ. ಇವತ್ತು ಕೂಡ ಅದು ಕಂಟಿನ್ಯೂ ಆಗುತ್ತೆ ಮೀಟಿಂಗ್ ಅಂತ ಹೇಳಿದ್ದಾರೆ. ಬಹುಶಃ ಇವತ್ತು ಕ್ಲಿಯರ್ ಆದರೆ ಆಮೇಲೆ ಡೆಲ್ಲಿಗೆ ತೊಗೊಂಡು ಹೋಗ್ತಾರೆ, ಸಿ ಸಿನ ಕ್ಲಿಯರ್ ಮಾಡಿ ಅನೌನ್ಸ್ ಮಾಡ್ತಾರೆ. ಮತ್ತೆ ನಮಗೇನು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳ ಕೊರತೆ ನಮ್ಮ ಪಕ್ಷದಲ್ಲಿ ಯಾವತ್ತಿಗೂ ಇಲ್ಲ. ಅದನ್ನು ಒಂದಿಷ್ಟು ಸಮಯ ತೊಗೊಳ್ತಾರೆ, ಕೆಲವು ಸಂದರ್ಭದಲ್ಲಿ ಹೆಚ್ಚು ಜನ ಅರ್ಜಿದಾರರಿದ್ದಾಗ ಸಮಯ ತೊಗೊಳ್ತಾರೆ ತೀರ್ಮಾನ ಮಾಡೋದಕ್ಕೆ. ಆಮೇಲೆ ಒಂದಿಷ್ಟು ಗೊಂದಲಗಳು ಎಲ್ಲ ಪಕ್ಷದಲ್ಲಿದ್ದಂಗೆ ನಮ್ಮಲ್ಲೂ ಇರುತ್ತೆ, ಅದನ್ನು ಸರಿ